ಇವತ್ತಿನ ಈ ಪಾಡ್ಕಾಸ್ಟ್ನಲ್ಲಿ ನಾನು ನಿಮಗೆ ಒಂದು ನೀತಿ ಕಥೆಯನ್ನು ಹೇಳ್ತೀನಿ. ನಾನು ಹೇಳೋ ಈ ಕಥೆಯನ್ನು ನೀವು ಕೇಳ್ತಾ ಕೇಳ್ತಾ ಕಣ್ಮುಚ್ಚಿ ನೆಮ್ಮದಿಯಿಂದ ನಿದ್ದೆ ಮಾಡಿ. ಒಂದೂರಲ್ಲಿ ಭೀಮಪ್ಪ ಅನ್ನೋ ಸಾಹುಕಾರ ಇರ್ತಾನೆ. ಅವನ ಹತ್ರ ಬಹಳ ಜಮೀನುಗಳಿರುತ್ತೆ. ಅವನು ಕೆಲಸ ಮಾಡೋಕ್ಕೆ ಅಂತ ಬಹಳ ಜನ ಆಳುಗಳನ್ನು ಇಟ್ಕೊಂಡಿರ್ತಾನೆ. ಅವನು ಒಂಥರ ಸುಖ ಪುರುಷ, ಸೋಮಾರಿ ಕೂಡ ಆಗಿದ್ದ. ಅವನು ಯಾವತ್ತೂ ಕೂಡ ತಮ್ಮ ಜಮೀನನ್ನು ನೋಡೋಕ್ಕೆ ಹೋದವನೇ ಅಲ್ಲ. ತನ್ನ ಆಳುಗಳನ್ನು ಕೂಲಿಯವರನ್ನು ಕಳಿಸಿ ಎಲ್ಲ ಕೆಲಸ ಮಾಡಿಸ್ತಿದ್ದ. ಅವನ ಆಳುಗಳು ಮನಸ್ಸಿಗೆ ಬಂದಂತೆ ಕೆಲಸ ಮಾಡ್ತಿದ್ರು. ಅವರು ಸ್ವಲ್ಪ ಹೊತ್ತು ಜಮೀನಲ್ಲಿ ಕೆಲಸ ಮಾಡಿ ಉಳಿದಿದ್ದ ಸಮಯ ಮನೆಯಲ್ಲೇ ಕುಳಿತಿರ್ತಿದ್ರು. ಜಮೀನನ್ನು ಸರಿಯಾಗಿ ಉಳ್ತಿರ್ಲಿಲ್ಲ, ನೀರನ್ನು ಸರಿಯಾಗಿ ಹಾಯಿಸ್ತಿರ್ಲಿಲ್ಲ, ಸರಿಯಾಗಿ ಗೊಬ್ಬರ ಹಾಕ್ತಿರ್ಲಿಲ್ಲ, ಬೀಜವನ್ನು ಸರಿಯಾಗಿ ಬಿತ್ತುತ್ತಿರಲಿಲ್ಲ. ಇದರ ಪರಿಣಾಮ ಇಳುವರಿ ಕಮ್ಮಿ ಆಗುತ್ತೆ. ಕೆಲವೇ ದಿನಗಳಲ್ಲಿ ಭೀಮಪ್ಪ ಕೂಡ ಬಡವ ಆಗೋಗ್ತಾನೆ. ಅದೇ ಹಳ್ಳಿಲಿ ರಾಮೇಗೌಡ ಅಂತ ಇನ್ನೊಬ್ಬ ರೈತ ಇರ್ತಾನೆ. ಅವನ ಹತ್ರ ಜಮೀನು ಇರೋದಿಲ್ಲ. ಅವನು ಭೀಮಪ್ಪನ ಹತ್ರ ಸ್ವಲ್ಪ ಜಮೀನು ಪಡ್ಕೊಂಡು ವ್ಯವಸಾಯ ಮಾಡ್ತಿದ್ದ. ಅವನು ಶ್ರಮಜೀವಿಯಾಗಿದ್ದರಿಂದ ಪ್ರತಿದಿನ ಕೂಡ ಕೂಲಿಗಾರರ ಜೊತೆ ಜಮೀನಿಗೆ ಹೋಗಿ ಕಷ್ಟಪಟ್ಟು ದುಡಿತಿದ್ದ. ಜಮೀನನ್ನು ಚೆನ್ನಾಗಿ ಉತ್ತು ನೀರು ಹಾಯಿಸ್ತಿದ್ದ. ಕಳೆಯನ್ನು ಕಿತ್ತು ಒಳ್ಳೆಯ ಗೊಬ್ಬರ ಹಾಕ್ತಿದ್ದರಿಂದ ಸಮಯಕ್ಕೆ ಸರಿಯಾಗಿ ಫಸಲು ಚೆನ್ನಾಗಿ ಬರ್ತಿತ್ತು. ಅವನ ಮನೆಯವರು ಕೂಡ ಜಮೀನಲ್ಲೇ ಚೆನ್ನಾಗಿ ದುಡಿತಿದ್ರು. ಕಂದಾಯ ಮತ್ತು ಖರ್ಚನ್ನು ಕಳೆದ ಮೇಲೆ ಸಾಕಷ್ಟು ಧಾನ್ಯ ಉಳಿತಾಯವಾಗ್ತಿತ್ತು. ಕೆಲವೇ ದಿನಗಳಲ್ಲಿ ರಾಮೇಗೌಡ ಒಬ್ಬ ಶ್ರೀಮಂತನಾಗ್ತಾನೆ. ಭೀಮಪ್ಪ ಅತ್ಯಂತ ಬಡ ಸ್ಥಿತಿಗೆ ಇಳಿತಾನೆ. ಅವನ ಮೇಲೆ ಸಾಲಗಾರರ ಹೊರೆ ಜಾಸ್ತಿ ಆಗುತ್ತೆ. ಅವನು ತನ್ನ ಜಮೀನನ್ನು ಮಾರಬೇಕಾಗ ಕೂಡ ಬರುತ್ತೆ. ಈ ಸಮಾಚಾರ ರಾಮೇಗೌಡನಿಗೆ ತಿಳಿಯುತ್ತೆ. ನಂತರ ರಾಮೇಗೌಡ ಅಲ್ಲಿಗೆ ಬಂದು, ನೀವು ನಿಮ್ಮ ಜಮೀನನ್ನು ಮಾರ್ತಿರೋದಾಗಿ ನಾನು ಕೇಳ್ಪಟ್ಟೆ. ಕೃಪೆ ಮಾಡಿ ಜಮೀನನ್ನು ನನಗೆ ತಾವು ಮಾರಬೇಕು. ಬೇರೆಯವರು ತಗೊಳ್ಳೋ ಅಷ್ಟೇ ಹಣಕ್ಕೆ ನಾನು ತಗೋತೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡಂಥ ಭೀಮಪ್ಪ ತುಂಬ ಆಶ್ಚರ್ಯಪಟ್ಟು ಕೇಳ್ತಾನೆ, ಅಯ್ಯ ರಾಮೇಗೌಡ, ನನ್ನ ಹತ್ರ ಅಷ್ಟೊಂದು ಜಮೀನಿದ್ರೂ ನಾನು ಸಾಲಗಾರನಾದೆ, ಆದರೆ ನಿನ್ನ ಹತ್ರ ಹಣ ಎಲ್ಲಿಂದ ಬಂತು? ನೀನು ನನ್ನಿಂದಲೇ ಸ್ವಲ್ಪ ಜಮೀನು ಪಡೆದು ವ್ಯವಸಾಯ ಮಾಡ್ತಿದ್ದೆ ಅಲ್ವಾ? ಅದರ ಕಂದಾಯವನ್ನು ನೀನೇ ಕೊಡಬೇಕು, ಮನೆ ಖರ್ಚನ್ನು ಕೂಡ ನೀನೇ ನಿಭಾಯಿಸಬೇಕು. ನನ್ನ ಜಮೀನನ್ನು ಕೊಂಡ್ಕೊಳ್ಳೋಕ್ಕೆ ನಿನಗೆ ಯಾರು ಹಣ ಕೊಟ್ಟರು ಅಂತ. ಅದಕ್ಕೆ ರಾಮೇಗೌಡ ಹೇಳ್ತಾನೆ, ನನಗೆ ಹಣವನ್ನು ಯಾರೂ ಕೂಡ ಕೊಡಲಿಲ್ಲ. ಹಣವನ್ನು ನಾನು ಬೆಳೆದ ಬೆಳೆಯಿಂದ ಉಳಿಸಿ ಕೂಡಿಟ್ಟಿದ್ದೇನೆ. ನಿಮ್ಮ ವ್ಯವಸಾಯಕ್ಕೂ ನನ್ನ ವ್ಯವಸಾಯಕ್ಕೂ ಬಹಳ ವ್ಯತ್ಯಾಸವಿದೆ. ತಾವು ಕೂಲಿಗಾರರಿಂದ ಕೆಲಸ ಮಾಡಿಸೋಕೆ ಹೋಗಿ ಹೋಗಿ ಅಂತೀರಿ, ಇದರಿಂದ ನಿಮ್ಮ ಸಂಪತ್ತೆಲ್ಲ ನಷ್ಟವಾಗುತ್ತೆ. ನಾನು ಆಳುಗಳಿಗಿಂತ ಮೊದಲು ಕೆಲಸ ಮಾಡೋಕ್ಕೆ ಸಿದ್ಧನಾಗಿರ್ತೀನಿ. ನನ್ನ ಜೊತೆ ಕೆಲಸ ಮಾಡೋಕ್ಕೆ ಬನ್ನಿ ಬನ್ನಿ ಅಂತ ಕರೀತೀನಿ. ಇದರಿಂದ ನನ್ನಲ್ಲಿ ಸಂಪತ್ತು ವೃದ್ಧಿಯಾಗಿದೆ ಅಂತ ರಾಮೇಗೌಡ ಹೇಳ್ತಾನೆ. ಈಗ ಭೀಮಪ್ಪಂಗೆ ಎಲ್ಲವೂ ಕೂಡ ಸರಿಯಾಗಿ ಅರ್ಥವಾಗುತ್ತೆ. ಅವನು ಸ್ವಲ್ಪ ಜಮೀನನ್ನು ರಾಮೇಗೌಡನಿಗೆ ಮಾರಿ ತನ್ನ ಸಾಲವನ್ನು ತೀರಿಸ್ತಾನೆ. ಉಳಿದ ಜಮೀನಲ್ಲಿ ಪರಿಶ್ರಮದಿಂದ ಕೆಲಸ ಮಾಡ್ತಾನೆ. ಕೆಲವೇ ದಿನಗಳಲ್ಲಿ ಅವನು ಸುಧಾರಿಸಿ ಮೊದಲಿನಂತೆ ಸುಖಿ ಹಾಗೆಯೇ ಶ್ರೀಮಂತನಾಗ್ತಾನೆ. ಈ ಒಂದು ಕತೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಆದರೆ ಈ ಒಂದು ಕಥೆಯಿಂದ ನಾವು ಕಲ್ತ್ಕೊಳ್ಳೋದು ಬಹಳನೇ ಇದೆ. ಕಥೆಯಲ್ಲಿ ಭೀಮಪ್ಪನ ಹತ್ರ ಎಷ್ಟೇ ಹಣ ಇದ್ದರು, ಎಷ್ಟೇ ಆಸ್ತಿ ಇದ್ದರೂ ಆತ ಸೋಂಬೇರಿಯಾಗಿದ್ದ, ಕೆಲಸವನ್ನು ಸರಿಯಾಗಿ ನಿಭಾಯಿಸ್ತಾ ಇರಲಿಲ್ಲ. ಹಾಗಾಗಿ ಆತನ ಪರಿಸ್ಥಿತಿ ಏನಾಯಿತು ಅಂತ ನಾವು ತಿಳ್ಕೊಂಡ್ವಿ. ಆದರೆ ಇನ್ನೊಂದು ಕಡೆ ರಾಮೇಗೌಡ ತನ್ನ ಹತ್ರ ಏನಿಲ್ಲ ಅಂದರೂ ಕೂಡ ಇದ್ದಿದ್ದರಲ್ಲಿ ಆತ ಶ್ರಮವಹಿಸಿ ಬುದ್ಧಿ ಉಪಯೋಗಿಸಿ ಮೇಲೆ ಬರ್ತಾನೆ. ಈ ಕಥೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲೂ ಕೂಡ ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಪರಿಶ್ರಮ ಪಟ್ಟರೆ ಖಂಡಿತವಾಗ್ಲೂ ಅದರಲ್ಲಿ ಫಲ ಸಿಗುತ್ತೆ. ಇಲ್ಲ ನನ್ನ ಹತ್ರ ಎಲ್ಲ ಇದೆ ಸಾಕು, ನನಗೆ ನಾನು ಹೀಗೆ ಇರ್ತೀನಿ, ನಾನೇನೂ ಕೆಲಸ ಮಾಡಲ್ಲ ಅಂದರೆ ಇರೋದು ಕೂಡ ಒಂದಲ್ಲ ಒಂದಿನ ಖಾಲಿಯಾಗುತ್ತೆ. ನಮ್ಮ ಜೀವನದಲ್ಲಿ ನಾವು ಎಲ್ಲ ವಿಷಯದಲ್ಲೂ ಕೂಡ ಪರಿಶ್ರಮ ಪಡಲೇಬೇಕು. ಕೆಲಸ ಮಾಡೋದಕ್ಕೆ ಪರಿಶ್ರಮ ಪಡಬೇಕು, ಕೆಲಸ ತಗೊಳ್ಳೋದಕ್ಕೆ ಪರಿಶ್ರಮ ಪಡಬೇಕು, ಓದೋದಕ್ಕೆ ಪರಿಶ್ರಮ ಪಡಬೇಕು, ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ಪರಿಶ್ರಮ ಪಡಬೇಕು. ಒಟ್ಟಿನಲ್ಲಿ ನಿಮ್ಮ ಹತ್ರ ಏನಿದೆಯೋ ಅದನ್ನು ಉಳಿಸ್ಕೊಳ್ಳೋಕ್ಕೆ ನೀವು ಪರಿಶ್ರಮ ಖಂಡಿತವಾಗ್ಲೂ ಪಡಲೇಬೇಕು, ಮತ್ತು ನಿಮ್ಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋಕ್ಕೂ ಕೂಡ ನೀವು ಪರಿಶ್ರಮ ಪಡಲೇಬೇಕು. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ಒಂದು ಕತೆ ಹಾಗೆ ನನ್ನ ಮಾತಿನಿಂದ ಒಂದು ಒಳ್ಳೆಯ ಸಂದೇಶ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿದ್ದಲ್ಲಿ ಈ ಒಂದು ಪಾಡ್ಕಾಸ್ಟನ್ನು ನಿಮ್ಮ ಆತ್ಮೀಯರ ಜೊತೆಗೂ ಕೂಡ ನೀವು ಶೇರ್ ಮಾಡಿ.
ಮತ್ತೆ ನಾನು ನಿಮ್ಮನ್ನ ಮುಂದಿನ ಪಾಡ್ಕಾಸ್ಟ್ ಒಂದರಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಪ್ರತಿಯೊಬ್ಬರು ಕೂಡ ಸುರಕ್ಷಿತವಾಗಿರಿ, ಪ್ರತಿಯೊಬ್ಬರನ್ನ ಕೂಡ ಪ್ರೀತಿಸಿ. ಸದ್ಯಕ್ಕೆ ನೀವೆಲ್ಲರೂ ಕೂಡ ಕಣ್ಮುಚ್ಚಿ ನೆಮ್ಮದಿಯಿಂದ ನಿದ್ದೆ ಮಾಡಿ. ಗುಡ್ ನೈಟ್.